ಅದರಲ್ಲಿ ಟೆಂಪರರಿ ಸ್ಟೇಜ್ ಮಾತ್ರ ತಂದಿಟ್ಟದ್ದು, ಪರ್ಮನೆಂಟ್ ಸ್ಟೇಜ್ ಮಾಡಲೇ ಇಲ್ಲ ನಾವು. ಸರ್ ನಾವಿದ್ದೇ ಕಳಿದ್ದೆ ರಿಸೀವ್ ಮಾತ್ರ ಕೇಳಿದ್ದಾರೆ, ಪ್ರೋಗ್ರಾಮ್ ಏನಂತ ಕೇಳಿದ್ದೀರಿ. ರಿಸೀವ್ ಮಾಡೋದು ನಾಲ್ಕು ಜನ ಶಾಲ ಹಾಕ್ತಾರೆ, ನಾಲ್ಕು ಜನ ಇದು ಹೂ ಕೊಡ್ತಾರೆ, ರಿಸೀವ್ ಮಾಡಿ ಸ್ವಾಗತ ಮಾಡೋದು ಮಾತ್ರ. ನಮ್ದು 5 ನಿಮಿಷ 10 ನಿಮಿಷಕ್ಕೆ ಹೆಚ್ಚಿಲ್ಲ ಅಂತ ಹೇಳಿಕೊಂಡು ಅಷ್ಟು ಕ್ಲಿಯರ್ ಆಗಿತ್ತು ಅದು. ಅದಿಲ್ಲ ಅಲ್ಲ, ನಾಳೆ ಒಂದ ನಾಳೆದು ದೇವ್ರದ ಕೊಡಬೇಕು, ಬಿಜೆಪಿ ರಾಜಕೀಯ ಸಭೆಗಳಿಗೆ ಈ ಜಾಗ ಕೊಡಬೇಕು, ಚುನಾವಣಾ ಪ್ರಚಾರ ಸಭೆಗಳಿಗೆ ಈ ಜಾಗ ಕೊಡಬೇಕು ಇಷ್ಟೇ. ಅಲ್ಲ ನಾವು ನಾಳೆ ಲೆಟ್ರ್ ಕೊಡ್ತೇವೆ, ನಾವು ಲೆಟ್ರ್ ಕೊಡ್ತೇವೆ, ಕಾರ್ಪೊರೇಷನ್ಗೆ ಕೊಡ್ತೇವೆ, ನಿಮಗೂ ಕೊಡ್ತೇವೆ. ಅಲ್ಲ ಈ ರೀತಿ ವೇದಿಕೆ ಹಾಕೊಂಡು, ಈ ರೀತಿ ವೇದಿಕೆ ಹಾಕೊಂಡು ಯಾರು ಸುಗಡಕ ಮಾಡಿದ್ದಾರೆ ಸುರತ್ಕಲ್ ಜಂಕ್ಷನ್ನಲ್ಲಿ? ಈ ರೀತಿ ವೇದಿಕೆ ಹಾಕೊಂಡು ಯಾರಾದರೂ ಮಾಡಿದ್ದಾರೆ ಸುರತ್ಕಲ್ ಜಂಕ್ಷನ್ನಲ್ಲಿ? ಏನು ವೇದಿಕೆ ಹಾಕಿ ಸರ್? ಯಾಕೆ ಸುಮ್ಮನೆ ಅದನ್ನು ವೇದಿಕೆ ಹಾಕಿದ್ರೆ ಹೇಳ್ತೀರಿ? ಗಾಡಿಯಲ್ಲಿ ಟೆಂಪರರಿ ಸಾಲ ಹಾಕ್ಲಿಕ್ಕೆ ಅಲ್ಲಿ ಕಳೆಗಳಿದ್ರು ಅಂತೇಳಿ ಮಾತ್ರ ಮಾಡಿದ್ದು. ಸಭೆ ಇರಲೇ ಇಲ್ಲ, ರಿಸೀವ್ ಅಂತೇಳಿ 5 ನಿಮಿಷದ ಅಷ್ಟು ಕ್ಲಿಯರ್ ಆಗಿತ್ತು. ಇವ್ರದಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಸಭೆ ಅಂತ ಹೇಳಿಕೊಂಡು, ಸಭಾ ಕಾರ್ಯಕ್ರಮ ಅಂತ ಹೇಳಿಕೊಂಡು. ಎಲ್ಲಿ ಬರ್ಬೇಕು ಹೇಳಿ ಸರ್? ಬರ್ತೇನೆ ನಾನು ಮಾತಾಡಿ. ಅಲ್ಲ ಎಲ್ಲಿ ಬರ್ಬೇಕು ಹೇಳಿ, ಯಾವಾಗ ಬರ್ಬೇಕು ಹೇಳಿ? ನಾನು ಬರ್ತೇನೆ ಮಾತಾಡ್ಲಿಕ್ಕೆ, ಯಾವತ್ತು ಬರ್ತೇನೆ ನಾನು? ಅಲ್ಲ ಇವತ್ತು ನಾಳೆ ಬರೋದು ಮುಗಿಯೋದಿಲ್ಲ, ಇವತ್ತು ಇಲ್ಲಿ ನಾಳೆ ಇಲ್ಲಿ ಆದರೆ ನೆಕ್ಸ್ಟ್ ಇಲ್ಲಿ ಎಲ್ಲ ಕಾರ್ಯಕ್ರಮ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಇಲ್ಲಿಗೆ ಲೆಟ್ರ್ ಕೊಡ್ತೇವೆ, ನಾವು ಇಲ್ಲೇ ಆಗಬೇಕು, ನಮಗೆ ಇಷ್ಟೇ ಇರೋದು. ನಾಳೆ ಕಾರ್ಯಕ್ರಮ ಇಲ್ಲಿ ಆಯಿತು ಅಂತ ಹೇಳಿ ಆದರೆ ನಮ್ಮ ಎಲ್ಲ ಕಾರ್ಯಕ್ರಮ ಇನ್ನು ಇಲ್ಲೇ ಆಗ್ತದೆ, ಚುನಾವಣಾ ಪ್ರಚಾರ ಸಭೆ ಇಲ್ಲೇ ಆಗ್ತದೆ, ದೇವರನ್ನು ತಂದು ಇಲ್ಲೇ ಕೂರಿಸ್ತೀವಿ ನಾವು. ಅದರಲ್ಲಿ ಎರಡು ಮತ್ತೆ ಚರ್ಚೆ ಇಲ್ಲ, ಮತ್ತೆ ಮಾತಿಲ್ಲ, ಅಷ್ಟೇ ಇರುವಂಥದ್ದು. ಅಲ್ಲ ಎಲ್ಲ ಇಲ್ಲೇ ಮಾಡ್ತೇವೆ. ಅಲ್ಲ ಮತ್ತೆ ಅವರನ್ನು ಶಾಸಕರಾಗಿದ್ದುಕೊಂಡು ಜನರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು, ಅವರೇ ಕಾಮನ್ ಸೆನ್ಸ್ ಇಲ್ಲ ಅಂತೇಳಿ ಆದರೆ ನಾವು ಯಾಕಂದ್ರೆ ಇಟ್ಕೊಳ್ಬೇಕು? ಅಧಿಕಾರ ಇದೆ ಅಂತ ಹೇಳಿಕೊಂಡು ಏನು ಬೇಕಾದ್ರೂ ಮಾಡ್ಬೋದಿದ್ರೆ. ಮೊನ್ನೆ ನಮ್ದು ಇದ್ದ ಎಲ್ಲ ಫ್ಲೆಕ್ಸ್ ತೆಗೆಸಿದ್ದೀರಿ, ದೇವಸ್ಥಾನಗಳಲ್ಲಿ ಬಿಡಲಿ. ಈಗ ಇಲ್ಲಿ ಇಷ್ಟು ಫ್ಲೆಕ್ಸ್ ಬೀಳ್ತಾ ಉಂಟು, ಎಲ್ಲಿದ್ದಾರೆ ಕಾರ್ಪೊರೇಷನ್ ಕಮಿಷನರೇ? ಎಲ್ಲ ಬಂಡಿಗೆ ತೆಗೆದುಕೊಂಡೋಗಿದ್ದಾರೆ, ಇವತ್ತಾಗಿ ಬಂಡಿಗೆ ಸಾಕ್ಲಿಕ್ಕೆ ಬಿಟ್ಟಿದ್ದಾರೆ. ಹೇಳುದಿದ್ರು ನಾವು ಕೂಡ ದೇವಸ್ಥಾನದ ಬ್ರಹ್ಮಕಲಶದ ನಾಗಮಂಡಲದ ಬಂಡಿ ಫ್ಲೆಕ್ಸ್ ತೆಗೆದುಕೊಂಡೋಗಿದ್ದಾರೆ. ನಾಗಮಂಡಲ ಕೂಡ ಯಾವುದೇ ಫ್ಲೆಕ್ಸ್ಗೆ ಅವಕಾಶ ಇಲ್ಲ ಅಂತ ಹೇಳಿಕೊಂಡು, ಮಂಗಳೂರು ಕಾರ್ಯಕ್ರಮಕ್ಕಿಂತ 1 ಗಂಟೆ ಮುಂಚೆ ತೆಗೆಲಿಕ್ಕೆ ಬಂದಿದ್ದಾರೆ ಕಮಿಷನರ್. ಇಲ್ಲೇ ಈಗ ಎಲ್ಲಿ ಹೋಗಿದ್ದಾರೆ ಅವರು? ಈಗ ಯಾಕೆ ಬರ್ತಾ ಇಲ್ಲ ಅವರು? ಮತ್ತೆ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಆಗೋದಿಲ್ಲ. ಇಲ್ಲಿ ನಾಳೆ ಕಾರ್ಯಕ್ರಮ ಆದರೆ ನಮಗೂ ಪರ್ಮಿಷನ್ ಕೊಡಲೇಬೇಕು ನೆಕ್ಸ್ಟ್ ಕಾರ್ಯಕ್ರಮಗಳಿಗೆ. ರಾಜಕೀಯ ಚುನಾವಣಾ ಪ್ರಚಾರ ಸಭೆಗೆ ಇಲ್ಲೇ ಕೊಡಬೇಕು, ದೇವರನ್ನು ಇಲ್ಲೇ ತಂದು ಕೂರಿಸಬೇಕು. ಇದಿಷ್ಟು ಕ್ಲಿಯರ್ ಇದ್ದು, ಇದರಲ್ಲಿ ಮತ್ತೆ ಚರ್ಚೆ ಇಲ್ಲ, ಮತ್ತೆ ಚರ್ಚೆ ಇಲ್ಲ. ಮತ್ತೆ ನೋಡಿ ಸರ್, ಮತ್ತೆ ನಿಮಗೆ ಬಿಟ್ಟಿರೋದು ಸರ್ ಅಮಿತ್ ಶಾ ಸ್ಟೇಜ್ ಹಾಕಿ ನಿಮ್ಗೆ ಎಷ್ಟು ಹೇಳಿ ಸುಮ್ಮನೆ ಅದನ್ನ ಕಿಡ್ಕೊಂಡು ಇದು ಮಾಡ್ತೀರಿ? ರೋಡ್ ಸೈಡಲ್ಲಿ ಫೋಟೋ ಬೇಕಾ? ಫೋಟೋ ತೋರಿಸ್ತಾ ನಾವು ಫೋಟೋ ತೋರಿಸ್ತೇವೆ. ರೋಡ್ ಸೈಡಲ್ಲಿ ಟೆಂಪರರಿ ಗಾಡಿ ಇಟ್ಟದ ಅವ್ರನ್ನ ಬರೀ ರಿಸೀವ್ ಅಂತ ಹೇಳಿಕೊಂಡು 5 ನಿಮಿಷ ಅಂತ ಹೇಳಿಕೊಂಡು. ಹಾಂ ನಮ್ಮ ಹತ್ರ ಇದೆ. ಅಲ್ಲ ನೀವು ತೋರಿಸೋದು ನಮ್ಮ ಹತ್ರ ಇದೆ, ಎಷ್ಟು ಬ್ಲಾಕ್ ಆಗಿದೆ, ಎಷ್ಟು ಇದಾಗಿದೆ ಅಲ್ಲಿ, ಎಷ್ಟು ಜನ ಸೇರಿದ್ರು ಏನು ಅಂತ ಹೇಳಿಕೊಂಡು ಗೊತ್ತಾಯ್ತಲ್ಲ. ಹಾಂ ಅಲ್ಲ ಮಾತಾಡೋದ್ರಲ್ಲಿ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನಾಳೆ ಇಲ್ಲಿ ಆಯ್ತು ಅಂತ ಹೇಳಿದ್ರೆ ಪರ್ಮನೆಂಟ್ ಎಲ್ಲ ಕಾರ್ಯಕ್ರಮ ಇಲ್ಲೇ ಆಗ್ತದೆ, ಮತ್ತೆ ಅದರಲ್ಲಿ ಚರ್ಚೆ ಇಲ್ಲ. ಅದರಲ್ಲಿ ಇದು ಕೇಳುವಂಥದ್ದು ಏನಿಲ್ಲ ಸರ್, ಇವತ್ತು ಇಲ್ಲಿ ಆದರೆ ಪರ್ಮನೆಂಟ್ ಅಲ್ಲೇ ಆಗ್ತದೆ, ಇದು ಕ್ಲಿಯರ್ ಇದು. ತೊಂದರೆ ಇಲ್ಲ, ರಾಜಕೀಯ ತೊಂದರೆ ಇಲ್ಲ, ದೇವ್ರದ್ದು ಬೇಡ. ನಾವು ಚುನಾವಣಾ ಪ್ರಚಾರ ಸಭೆ ಇಲ್ಲೇ ಮಾಡ್ತೀವಿ ಆಯ್ತಲ್ಲ? ಬಿಜೆಪಿ ಚುನಾವಣಾ ಪ್ರಚಾರ ಸಭೆ ಇಲ್ಲೇ ಸ್ಟೇಜ್ ಹಾಕಿ ಮಾಡ್ತೇವೆ, ದೇವರನ್ನು ತರೋದು ಬೇಡ ಅಂತೇಳಿ ರಾಜಕೀಯ. ಬಿಜೆಪಿ ಚುನಾವಣಾ ಪ್ರಚಾರ ಸಭೆ ಇದೇ ಜಾಗದಲ್ಲಿ ವೇದಿಕೆ ಹಾಕಿ ಮಾಡ್ತೇವೆ ನಾವು ಅಷ್ಟೇ. ಅಷ್ಟೇ.